ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ, ನಾನು ದೇವ್ರ ತರ ಕರೆಕ್ಟ್ ಟೈಮ್ ಬಂದಿದ್ದಕ್ಕೆ ನನ್ನ ಕೆಲ್ಸ ಆಯ್ತು ಕಣ್ರಿ. ಅಂದ್ರೆ ನಿಮ್ಮನ್ನ ಕಾಪಾಡಕ್ಕಾಯ್ತು ಅಂತ ಹೇಳ್ದೆ. ತಗೊಳ್ಳಿ ನಿಮ್ ಫೋನ್, ಹುಷಾರು ಹುಷಾರಾಗಿ ಹೋಗಿಪ್ಪ. ದಾರಿಲಿ ಇನ್ಯಾವ್ದ ಫೋಟೋ ಗೀಟೋ ತೆಗೆದಿರೋ? ಹುಷಾರಪ್ಪ. ಅಯ್ಯೋ ಅಪ್ಪ, ಯಾವ ಪಾರ್ಟ್ಸ್ ಎಲ್ಲಿದೆ ಗೊತ್ತಾಗ್ತಿಲ್ಲ. ಮನೆಗೆ ಹೋಗಿ ಎಲ್ಲಾ ಪಾರ್ಟ್ಸ್ ಜೋಡಿಸ್ಕೋಬೇಕು. ಅಪ್ಪ, ಮನುಷ್ಯರ ಇವರು ರಾಕ್ಷಸರು. ಗುಡ್ ಅರ್ಜುನ್, ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿ ರಾಘವನ್ ಮೊಬೈಲಿಂದ ವಿಡಿಯೋ ಸೆಂಡ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆಲ್ಲ ನಿಮ್ಮ ಸ್ಟಾಫ್ ಮತ್ತೆ ನವೀನ ಕಾರಣ ಮೇಡಮ್. ಅವ್ರದ್ದು ಆಕ್ಷನ್ ಇದ್ರು ಮೇನ್ ಡೈರೆಕ್ಷನ್ ನಿಮ್ದೇ ಅಲ್ವಾ ಅರ್ಜುನ್? ಆದ್ರೂ ನಿಮ್ ಲೇಡಿ ಪಿ ಸಿ ಮತ್ತೆ ಕಾನ್ಸ್ಟೇಬಲ್ಲು ರಾಘವ್ ಅವನಿಗೆ ಸರಿಯಾಗಿ ಬಿಂಡೆತಿದ್ರು. ಅದು ಓಕೆ. ಈಗ ಈ ವಿಡಿಯೋನ ನನಗೂ ಸೆಂಡ್ ಮಾಡಿ. ಹಾ, ಕಳಿಸಿದ್ದೀನಿ ಮೇಡಮ್. ಓಕೆ, ನಾವಿದನ್ನ ಎರಡು ಕಾಪಿ ಇಟ್ಕೊಂಡಿರೋದು ಒಳ್ಳೇದು. ನಾಳೆ ನಡೆಯೋ ವಿಚಾರಣೆಯಲ್ಲಿ ನಮಗಿದೆ ಇಂಪಾರ್ಟೆಂಟ್ ಎವಿಡಿಯನ್ಸ್. ಸೇವಂತಿನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಇದೊಂದು ಸಾಕ್ಷಿ ಇದ್ರೆ ಸಾಕು. ಈಗ ಈ ಸಾಕ್ಷಿ ನಮ್ಮ ಸಿಕ್ಕಿದೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅರ್ಜುನ್. ಇಲ್ಲ ಮೇಡಮ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ನವೀನ್ ಅಂತೂ ಪ್ರಾಣ ಹೋದ್ರೆ ಬಾಯ್ ಬಿಡಲ್ಲ. ವೆಲ್, ಹಾಗಾದ್ರೆ ನೀವು ಬೇರೆ ಪ್ರೊಸೀಜರ್ ಕಡೆ ಗಮನ ಕೊಡಿ. ನೆಕ್ಸ್ಟ್ ಇಯರಿಂಗ್ನಲ್ಲಿ ನಾವೇ ಗೆಲ್ಲಬೇಕು. ಸರಿ ಮೇಡಮ್. ಅನು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ ಅಳಿ ಅಂದ್ರೆ. ಹೇಳು. ಇಲ್ಲ, ನಾನು ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನ್ ಯಾರು ಅಂತ ಹೇಳು. ಯಾರು ಏನ್ ಮಾಡ್ತಾ ಇದ್ದೀರಮ್ಮ ಅಲ್ಲಿ ನಿಂತ್ಕೊಂಡು? ಹೇಳು. ನಾನ್ ಯಾರು ಅಂತ ಗೊತ್ತಾಗೋವರೆಗೂ ನಾನ್ ನಿನ್ನ ಬಿಡೋದಿಲ್ಲ. ನೋಡು, ನಾನು ನಿನ್ ಜೊತೆ ಜಗಳ ಮಾಡಕ್ ಬಂದಿಲ್ಲ. ನನ್ನ ಹತ್ರ ಅಷ್ಟು ಟೈಮೂ ಇಲ್ಲ, ನನ್ಗೆ ಆಸಕ್ತಿನೂ ಇಲ್ಲ. ಮಾನಸಿಕವಾಗಿ ನಾನ್ ಕುಗ್ಗೋಗಿದ್ದೀನಿ. ಆದ್ರೆ ನಿನಗ್ ಬೇಕಾದ್ರೆ ಒಂದ್ ಭರವಸೆ ಕೊಡ್ತೀನಿ. ನಿನ್ಗಿಲ್ ಶಿಕ್ಷೆ ಮುಗ್ದು ಆಚೆ ಬಂದ್ಮೇಲೆ ನಿನ್ಗೇನ್ ಸಹಾಯ ಬೇಕಾದ್ರೂ ಕೇಳು, ನಾನ್ ಮಾಡ್ತೀನಿ. ಖಂಡಿತವಾಗ್ಲೂ ನಾನ್ ನಿನಗ್ ಸಹಾಯ ಮಾಡ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ಯಾರು, ಯಾಕೆ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ ಹೇಳ್ಬಿಡಮ್ಮ. ದಯವಿಟ್ಟು ಹೇಳು ಪ್ಲೀಸ್. ಏ, ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ. ನೀನಿನ್ ಲೂಸಾ? ತಲೆ ಸರಿ ಇಲ್ವಾ? ಹೌದು, ನಾನು ಹುಚ್ಚಿನಿ. ನೋಡು, ಇಷ್ಟು ದಿನ ನೀವುಗಳು ನನ್ನ ಹುಡುಕೋ ಹಾಗೆ ನಾನು ನಿಮ್ಗಳನ್ನ ಹುಡುಕ್ತಾ ಇದ್ದೆ. ಈಗ ನೀನಿರೋ ಜಾಗ ನನಗೆ ಗೊತ್ತಾಗಿದೆ. ಇವತ್ ನೀನ್ ನನ್ನಿಂದ ತಪ್ಪಿಸ್ಕೊಂಡ್ರು, ನಾಳೆ ನೀನ್ ಸಿಕ್ಬಿದ್ದೇ ಬೀಳ್ತೀಯ. ನಾನು ಯಾರು ಅಂತ ಗೊತ್ತಾಗೋವರೆಗೂ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಕ್ಯಾಂಪ್ ಮುಗೀತು ತಾನಮ್ಮ, ಸೆಲ್ಗೋಗಮ್ಮ. ಎಷ್ಟೇ ಧೈರ್ಯ ನಿನಗೆ? ಏ, ಏ
ಬಿಡ ಬಿಡು ಬಿಡು ನನ್ನ ಬಿಡ. ಎಷ್ಟೇ ಕೊಬ್ಬು ನಿನ್ಗೆ, ನನ್ ಮೇಲೆ ಕೈ ಮಾಡ್ತೀಯಾ? ಏನೇ ಈ ಜೈಲಿಗೆ ನೀನೇ ದಾದ ಆಗ್ಬೇಕು ಅನ್ಕೊಂಡಿದ್ಯಾ? ಅದು ನಿನ್ ಕನ್ಸಲ್ಲೂ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ. ಅಲ್ವೇ ಲೂಸು, ನಿನ್ ಗಂಡ ಅರ್ಜುನ್ ಇನ್ನೆರಡ್ ದಿನದಲ್ಲೇ ಗೊಟ್ಟಕಂತಾನೆ. ಅವ್ನ ಉಸ್ರೆ ನಿಂತೋಗ್ಬೇಕಾದ್ರೆ ನೀನ್ ಯಾವ್ದೇ ಲೆಕ್ಕ? ಏ, ನೀನ್ ನನ್ ಗಂಡ ಅರ್ಜುನ್ ಸರ್ ಬಗ್ಗೆ ಮಾತಾಡ್ಬೇಡ. ಅವ್ರು ನಿನ್ನಂತ ಕ್ರಿಮಿನಲ್ ಕೈಲಿ ಸಾಯೋದಕ್ ಹುಟ್ಟಿರೋರಲ್ಲ, ನಿನ್ನಂಥವ್ರನ್ನ ಮಟ್ಟ ಹಾಕೋದಕ್ ಹುಟ್ಟಿರೋರು. ನೀನ್ ಹೇಳತ್ಯಲ್ಲ, ಆ ಸಾವು ಬರೋದು ನಿನಗೆ ಅವ್ರಿಗಲ್ಲ. ಯಾಕೆ ಹೇಳು? ಪ್ರಪಂಚದಲ್ಲಿರೋ ಎಲ್ಲ ಅನ್ಯಾಯಗಳನ್ನ ಮಾಡಿ ತಾನೇ ನೀನ್ ಇಲ್ಲಿಗೆ ಬಂದಿರೋದು. ಓ, ನನ್ ರಹಸ್ಯ ಎಲ್ಲ ನಿನಗೆ ಗೊತ್ತಾಗಿದೆ ಅಲ್ವಾ? ಇನ್ಮೇಲ್ ಒಂದು ಕ್ಷಣನೂ ನೀನ್ ಬದುಕಿರ್ಬಾರ್ದು ಕಣೆ. ಸಾಕ್ಷಿ, ಸಾಕ್ಷಿ ಏನ್ ಮಾಡ್ತಿದ್ಯಾ? ಬೇಡ ಹೇಳ್ತಿದ್ದೀನಿ ನೋಡು, ನನ್ ಮಾತನ್ ಕೇಳು ಸಾಕ್ಷಿ. ಅಯ್ಯೋ ಅಯ್ಯೋ, ಏನೇನಾಯ್ತಮ್ಮ? ಏನೇನಾಯ್ತಮ್ಮ? ಅಯ್ಯಯ್ಯೋ, ಏನಾಯ್ತು ಏನಾಯ್ತು? ಅಕ್ಕ ಸತ್ತಿಗೆ ತೋಗ್ಬಿಟ್ರೆ ಸತ್ತರೆ ಸಾಯ್ತಾಳೆ ಬಿಡು.